ವೆಲ್ ಪವರ್ ಬಾರ್ ನಾನ್ ಸ್ಟಾಪ್ ಕವರೇಜ್ ನಿಮ್ಮ ಪವರ್ ಟಿವಿಯಲ್ಲಿ ಮಾತ್ರ ಕೆಲ ಹೊತ್ತಿನಲ್ಲೇ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಆಗುವ ಎಲ್ಲ ಲಕ್ಷಣಗಳು ನಿರೀಕ್ಷೆಗಳು ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಕಳೆದ ಹಲವು ದಿನಗಳಿಂದ ಕಸರತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ಸಮಾಚಾರ ಯಾರಿಗೆ ಟಿಕೆಟ್ ಕೊಡಬೇಕು ಬಿಡಬೇಕು ಯಾರಿಗೆ ಕೊಕ್ಕು ಯಾರಿಗೆ ಶಾಕು ಯಾರಿಗೆ ಲಕ್ಕು ಹೀಗೆ ಹಲವು ಪ್ರಶ್ನೆಗಳು ಈಗ ಗರಿಗೆದರ್ತಾ ಇದ್ದಾವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಗಬಹುದು ಬಿಡುಗಡೆಗೊಂಡ ನಂತರ ಇನ್ನು ಅಸಮಾಧಾನ ಯಾವ ರೀತಿ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕಂತ ಹೇಳಿದ್ರೆ ಟಿಕೆಟ್ ಆಕಾಂಕ್ಷಿಗಳು ಹಲವರು ಇದ್ದಾಗ ಇದೆಲ್ಲ ಮಾಮೂಲಿ ಆಗಿರುತ್ತೆ ಇವತ್ತು ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆ ಬಹಳ ಬಹಳ ಮಹತ್ವವನ್ನ ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಈ ಒಂದು ಸಭೆ ಇಲ್ಲಿ ಕ್ರೂಷಿಯಲ್ ಅನಿಸಿಕೊಂಡಿದೆ ಸಭೆ ಬಳಿಕವೇ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಪವರ್ ಟಿವಿಗೆ ಲಭ್ಯ ಮೊದಲ ಪಟ್ಟಿಯಲ್ಲಿ 165 ರಿಂದ 175 ಹೆಸರು ಪ್ರಕಟ ಸಾಧ್ಯತೆ ಅನ್ನುವ ಮಾಹಿತಿ ಇದೆ ಸಭೆಯಲ್ಲಿ ಬಿಜೆಪಿ ಘಟಾನುಘಟಿಗಳು ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಬಿಎಸ್ವೈ ಅಮಿತ್ ಶಾ ಬಿಎಲ್ ಸಂತೋಷ್ ಇನ್ನುಳಿದಂತೆ ಪ್ರಮುಖ ನಾಯಕರು ಅರುಣ್ ಸಿಂಗ್ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಹಲವರು ಭಾಗಿಯಾಗಿ ತದನಂತರ ಪಟ್ಟಿ ಬಿಡುಗಡೆ ಮಾಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಬಿಜೆಪಿಯ ಫಸ್ಟ್ ಲಿಸ್ಟ್ ಮೊದಲ ಪಟ್ಟಿ 10 ಹೊಸಬರಿಗೆ ಟಿಕೆಟ್ ನೀಡೋಕೆ ಸಂಸದೀಯ ಮಂಡಳಿ ತೀರ್ಮಾನ ಮಾಡಿದೆ ಅನ್ನೋದು ಸಿಕ್ಕಿರುವಂತ ಮಾಹಿತಿ ಪವರ್ ಟಿವಿಗೆ ಈ ಬಾರಿ ಎಲೆಕ್ಷನ್ ಗೆ 5 ಮಂದಿ ಅಚ್ಚರಿ ಅಭ್ಯರ್ಥಿಗಳು ಎಂಟ್ರಿ ಕೊಟ್ರೆ ಅದು ಅಚ್ಚರಿಯೇ ಇನ್ನೇನು ಅಲ್ಲ ಜೊತೆಗೆ 10 ರಿಂದ 12 ಮಂದಿಗೆ ಟಿಕೆಟ್ ಮಿಸ್ ಆಗೋ ಎಲ್ಲ ಸಾಧ್ಯತೆಗಳು ಇದ್ದಾವೆ ಆಡಳಿತ ವಿರೋಧಿ ಅಲೆ ಎಲ್ಲೆಲ್ಲಿದೆ ಅಂಥವರಿಗೆ ಅಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪೋ ಎಲ್ಲ ಚಾನ್ಸಸ್ ಇದ್ದಾವೆ ಅನ್ನೋದು ಸದ್ಯದ ಮಾಹಿತಿ ಕೆಲ ಹೊತ್ತಿನಲ್ಲೇ ಬಿಜೆಪಿ ಫಸ್ಟ್ ಲಿಸ್ಟ್ ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ ಇನ್ನು ಕಡಿಮೆ ಅಂತರದಿಂದ ಸೋತಂಥ 30 ಮಂದಿಗೂ ಈ ಬಾರಿ ಟಿಕೆಟ್ ಖಚಿತ ಅನ್ನೋ ಮಾಹಿತಿ ಇದೆ 95 ಅಭ್ಯರ್ಥಿಗಳು ಈಗಾಗಲೇ ಕನ್ಫರ್ಮ್ಡ್ ಆಗಿದ್ದಾರೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ 10 ಹೊಸಬರಿಗೆ ಟಿಕೆಟ್ ನೀಡೋಕೆ ಸಂಸದೀಯ ಮಂಡಳಿ ತೀರ್ಮಾನಿಸಿದೆ ಅನ್ನೋದು ಇಲ್ಲಿ ಸದ್ಯದ ಸಮಾಚಾರ ಈ ಬಾರಿ ಎಲೆಕ್ಷನ್ಗೆ 5 ಅಚ್ಚರಿ ಅಭ್ಯರ್ಥಿಗಳು ಎಂಟ್ರಿ ಕೊಟ್ಟರೂ ಕೂಡ ಶಾಕಿಂಗ್ ನ್ಯೂಸ್ ಆಗಲಿಕ್ಕಿಲ್ಲ ಜೊತೆಗೆ 10 ರಿಂದ 12 ಮಂದಿಗೆ ಟಿಕೆಟ್ ಮಿಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ 95 ಹಾಲಿ ಶಾಸಕರಿಗೆ ಟಿಕೆಟ್ ಕನ್ಫರ್ಮ್ ಅಂತಿದ್ದಾವೆ ಬಿಜೆಪಿಯ ಮೂಲಗಳು ಅಂದರೆ ಈಗಾಗಲೇ ಬಹಳ ವಿಶ್ವಾಸದಲ್ಲಿರುವಂಥವರು ಗೆಲುವು ಅವರಿಗೆ ಶತಸಿದ್ಧ ಅನ್ನುವ ಒಂದು ವಿಶ್ವಾಸದಲ್ಲಿರುವಂಥವ್ರು ಜನಮನ್ನಣೆಯನ್ನು ಗಳಿಸ್ಕೊಂಡಂಥವ್ರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರುವಂಥವರಿಗೆ ಖಂಡಿತವಾಗ್ಲೂ ಟಿಕೆಟ್ ಫಿಕ್ಸ್ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಟಿಕೆಟ್ ಟೆನ್ಷನ್ ಕೂಡ ಇದೆ ಕರಾವಳಿಯಲ್ಲಿ ಬಹುತೇಕ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ನಿವೃತ್ತಿ ಘೋಷಣೆ ಬೆನ್ನಲ್ಲೇ ಈಗಾಗಲೇ ಶಾಕ್ ಆಗಿದೆ ಅವರು ಕೂಡ ಒಂದಿಷ್ಟು ಕಂಡೀಷನ್ ಹಾಕಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ 10ಕ್ಕೂ ಹೆಚ್ಚು ಶಾಸಕರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪೋ ಭೀತಿ ಇದೆ ಸಂಘಟನಾತ್ಮಕ ಪ್ರಯೋಗಕ್ಕೆ ಭಾರತೀಯ ಜನತಾ ಪಕ್ಷ ಮುಂದಾಗ್ತಾ ಇದೆ ದೂರದ ಆಲೋಚನೆಗಳನ್ನು ಗಮನದಲ್ಲಿಟ್ಕೊಂಡು ಬಿಜೆಪಿ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ ಆಡಳಿತ ವಿರೋಧಿ ಅಲೆ ಕಾರ್ಯಕರ್ತರ ವಿರೋಧ ವೈಯಕ್ತಿಕ ವರ್ಚಸ್ಸು ಕಳೆದುಕೊಂಡವರಿಗೆ ಖಂಡಿತವಾಗ್ಲೂ ಕೂಡ ಟಿಕೆಟ್ ಕೈ ತಪ್ಪುವ ಎಲ್ಲ ಲಕ್ಷಣಗಳಿದ್ದಾವೆ ಅನ್ನೋದು ಸದ್ಯದ ಸುಳಿವು ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಅಂದರೆ ಇನ್ನು ಬಿಡುಗಡೆ ಆಗಿಲ್ಲ ಬಿಡುಗಡೆಗೊಳ್ಳುವ ಮೊದಲೇ ಒಂದಿಷ್ಟು ಸುಳಿವು ಸಿಕ್ಕಿರುತ್ತಲ್ಲ ಸುಳ್ಯ ಯಸಂಗಾರ ಉಡುಪಿ ರಘುಪತಿ ಭಟ್ ಇವರಿಗೆಲ್ಲ ಟಿಕೆಟ್ ಮಿಸ್ ಆಗುತ್ತೆ ಇನ್ನುಳಿದಂಥ ಪ್ರತಿಯೊಬ್ಬರ ಹೆಸರುಗಳನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಕಾಪುಯಿಂದ ಲಾಲಾಜಿ ಮೆಂಡನ್ ಇವರಿಗೆಲ್ಲ ಟಿಕೆಟ್ ಕೈ ತಪ್ಪುವ ಲಕ್ಷಣಗಳಿದ್ದಾವೆ ಬೈಂದೂರಿನಿಂದ ಸುಕುಮಾರ್ ಶೆಟ್ಟಿ 10ಕ್ಕೂ ಹೆಚ್ಚು ಶಾಸಕರಿಗೆ ಟಿಕೆಟ್ ಕೈ ತಪ್ಪಬಹುದು ಅನ್ನೋದು ಈ ಮುಂಚೆ ಕೂಡ ಪವರ್ ಟಿವಿ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು ಸುನಿಲ್ ನಾಯಕ್ ಭಟ್ಕಳದಿಂದ ದಿನಕರ್ ಶೆಟ್ಟಿ ಕುಮಟಾ ವಿಧಾನಸಭಾ ಕ್ಷೇತ್ರದಿಂದ ಪುತ್ತೂರಿನಿಂದ ಸಂಜೀವ್ ಮಠಂದೂರು ಅಂದರೆ ಇಲ್ಲಿ ಇವರೆಲ್ಲ ಅಂಥ ಒಂದು ವರ್ಚಸ್ಸನ್ನು ಕಳೆದುಕೊಂಡಿದ್ದಾರೆ ವರ್ಚಸ್ ಇಲ್ಲ ಇವರಿಗೆ ಜನಮನ್ನಣೆ ಗಳಿಸಿಕೊಳ್ಳಲಿಕ್ಕೆ ಇವರಿಗೆ ಸಾಧ್ಯ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಕಮಲವನ್ನು ಪ್ರತಿನಿಧಿಸುವಂಥವ್ರು ಯಾರು ಕಮಲದ ಚಿಹ್ನೆಯ ಅಡಿಯಲ್ಲಿ ಯಾರು ಅಭ್ಯರ್ಥಿಗಳಾಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಖಂಡಿತವಾಗ್ಲೂ ಹೊಸಬರು ಬರಬಹುದು ಯಾರ ಮೇಲೆಲ್ಲ ಆರೋಪಗಳಿದ್ದಾವೆ ಹೆಚ್ಚು ವಯಸ್ಸಾಗಿದೆ ಯಾರ್ ಆಕ್ಟಿವ್ ಆಗಿಲ್ಲ ಹೀಗೆ ಅಂಥವ್ರಿಗೆಲ್ಲ ಟಿಕೆಟ್ ಕೈ ತಪ್ಪೋ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಓಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿವರಣೆ ವಿಶ್ಲೇಷಣೆ ಮತ್ತಷ್ಟು ಕ್ಲಾರಿಟಿ ಎಲ್ಲವನ್ನು ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ರೂಪೇಶ್ ಪವರ್ ವಾರ್ ಶುರುವಾಗಿದೆ ಇನ್ನೇನು 1 ತಿಂಗಳು ಬಾಕಿ ಇದೆ ಮತದಾನಕ್ಕೆ ಇಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಭಾರತೀಯ ಜನತಾ ಪಕ್ಷ ಟಿಕೆಟ್ ಬಿಡುಗಡೆ ಮಾಡಿಲ್ಲ ಶತಾಯ ಗತಾಯ ಇವತ್ತು ಏನು ಗಜಪ್ರಸವ ಆಗುವ ನಿಟ್ಟಿನಲ್ಲಿ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದ್ದಾವೆ ಈಗ ನಾವೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ವಿ ಯಾರಿಗೆಲ್ಲ ಟಿಕೆಟ್ ಕೈ ತಪ್ಪಬಹುದು ಭಾರತೀಯ ಜನತಾ ಪಕ್ಷದ ಪಾಳೆಯದಿಂದ ಅಂಥೇಳಿ ಅಲ್ಲಿ ಹೊಸಬರಿಗೆ ಮಣೆ ಹಾಕಿದರೆ ಭಾರತೀಯ ಜನತಾ ಪಕ್ಷವನ್ನು ಇಲ್ಲಿ
ಅಪ್ಪಿಕೊಂಡು ಒಪ್ಪಿಕೊಂಡು ಮತದಾನ ಮಾಡಬಹುದಾ ಅಥವಾ ಹೊಸ ಮುಖಗಳನ್ನು ಇಲ್ಲಿ ಅನುಸರಿಸಬಹುದಾ ಯಾವ ಕ್ಯಾಲ್ಕುಲೇಷನ್ಸ್ನ ಒಂದು ಆಧಾರದ ಮೇಲೆ ಈ ಒಂದು ಪಟ್ಟಿ ಬಿಡುಗಡೆ ಮಾಡಬಹುದು ಸದ್ಯದ ಸುಳಿವು ಸದ್ಯದ ಕುತೂಹಲ ಸದ್ಯದ ನಿರೀಕ್ಷೆ ಕುಡಿ ಗೋ ಹೆಡ್ ರಾಘವ್ ಒಂದಿಷ್ಟು ಅಂಶವನ್ನು ಗಮನಿಸಬೇಕು ಕಳೆದ ಬಾರಿ ಚುನಾವಣೆಯಲ್ಲಿ ಒಂದಿಷ್ಟು ಪ್ರಯೋಗಗಳನ್ನು ಕರಾವಳಿಯಾದ್ಯಂತ ಮಾಡಿತ್ತು ಇಲ್ಲಿ ಬರಶೆಟ್ಟಿ ಹರೀಶ್ ಪುಂಜಾ ಸಂಜೀವ್ ಮಠಂದೂರು ಸೇರಿದಂತೆ ಹಲವಾರು ಜನ ಕಂದ್ರ ವೇದವ್ಯಾಸ ಕೇಮತ್ ಸೇರಿದಂತೆ ಹಲವಾರು ಜನಕ್ಕೆ ಟಿಕೆಟ್ ಕೊಟ್ಟಿತ್ತು ಇದು ಒಂದು ಹೊಸ ಪ್ರಯೋಗ ಎಲ್ಲಾದರೂ ಒಂದು ಪ್ರಯೋಗ ಮಾಡಬೇಕಾದ್ರೆ ಬಿಜೆಪಿ ಮೊದಲು ಕರಾವಳಿಯಲ್ಲಿ ಪ್ರಯೋಗ ಮಾಡುತ್ತೆ ಅದಾದ ನಂತರ ಸಂಘಟನಾತ್ಮಕ ಪ್ರಯೋಗ ಯಶಸ್ವಿ ಆದ್ರೆ ಅದು ಆ ಮಾಡೆಲ್ ಅನ್ನು ಕರ್ನಾಟಕಕ್ಕೆ ವಿಸ್ತರಣೆ ಮಾಡುತ್ತೆ ಕಳೆದ ಮಾಡೆಲ್ ಅನ್ನು ಗಮನಿಸಿಕೊಂಡು ಇದೇ ಈ ಬಾರಿನೂ ಕೂಡ ಒಂದಿಷ್ಟು ಆಡಳಿತ ವಿರೋಧಿ ಅಲೆ ವೈಯಕ್ತಿಕ ವರ್ಚಸ್ಸು ಕಳೆದುಕೊಂಡವರಿಗೆ ಕಾರ್ಯಕರ್ತರ ವಿರೋಧ ಇದ್ದ ಕಡೆ ಕರಾವಳಿಯಲ್ಲಿ ಮೇಜರ್ ಚೇಂಜ್ ಗಳನ್ನು ಬಿಜೆಪಿ ಮಾಡುತ್ತೆ ಅನ್ನೋದು ಹೈಕಮಾಂಡ್ ಮೂಲಗಳು ಹೇಳ್ತಕ್ಕಂತ ಮಾಹಿತಿ ಇಲ್ಲಿ ಬಹುಮುಖ್ಯವಾಗಿ ಒಬ್ಬೊಬ್ಬರು ಯಾಕಂದ್ರೆ 7 ರಿಂದ 10 ಜನ ಶಾಸಕರಿಗೆ ಟಿಕೆಟ್ ಮಿಸ್ ಆಗಬಹುದು ಅನ್ನೋಂತ ಲೆಕ್ಕಾಚಾರಗಳು ಈ ಬಾರಿ ಕರಾವಳಿಯಲ್ಲಿ ಕೇಳಬರ್ತಾ ಇದೆ ಬಹುತೇಕ ಯಾಕಂದ್ರೆ ಸುಳ್ಯದಲ್ಲಿ ಎಸ್ಎಂಗಾರ್ ಅವರು ಇಲ್ಲಿ ಸಚಿವರಾಗೂ ಕೂಡ ಕೆಲಸ ಮಾಡಿದ್ದಾರೆ 5 ಬಾರಿ ಗೆದ್ದಿದ್ದಾರೆ ಆದರೆ ಅವರಿಂದ ಪಕ್ಷಕ್ಕೆ ಲಾಭ ಯಾಕಂದ್ರೆ ಸಂಘಟನಾತ್ಮಕ ದೃಷ್ಟಿಯಿಂದ ಪಕ್ಷಕ್ಕೆ ದೊಡ್ಡ ಮಟ್ಟಕ್ಕೆ ಕೊಡುಗೆಯನ್ನು ಕೊಟ್ಟು ಒಂದಿಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳಬರುವಂತ ಪ್ರಭಾವವನ್ನು ಹೊಂದಿಲ್ಲ ಹೀಗಾಗಿ ಅಲ್ಲಿ ಹೊಸ ಮುಖ್ಯ ಆದ್ಯತೆಯನ್ನು ಕೊಟ್ಟರೆ ಪಕ್ಷಕ್ಕೆ ಸ್ವಲ್ಪ ಅನುಕೂಲ ಆಗಬಹುದು ಅಂತ ಲೆಕ್ಕಾಚಾರಗಳಿದೆ ಸಂಜೀವ್ ಮಠಂದೂರ್ ಪ್ರಶ್ನೆ ಬಂದಾಗ ಇಲ್ಲೂ ಕೂಡ ಬೇರೆದೇ ಆಗಿರತಕ್ಕಂತ ಕಾರಣಗಳು ಯಾಕಂದ್ರೆ ವೈಯಕ್ತಿಕ ಕಾರಣಗಳೇ ಇಲ್ಲಿ ದೊಡ್ಡ ಮಟ್ಟಕ್ಕೆ ಕಾಣ್ತಾ ಇದೆ ಅಭಿವೃದ್ಧಿ ಮಟ್ಟಕ್ಕೆ ಸಮಸ್ಯೆಗಳು ಕಾಣ್ತಾ ಇಲ್ಲ ಅದೇ ರೀತಿಯಾಗಿ ದಕ್ಷಿಣ ಅಂದ್ರೆ ಮಂಗಳೂರು ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ಬರು ಅಂತ ಕನ್ಸಿಡರ್ ಮಾಡಿದ್ರೆ ಕರಾವಳಿಯಲ್ಲಿ 5 ರಲ್ಲಿ 4 ಜನಕ್ಕೆ ಹೊಸ ಮುಖಕ್ಕೆ ಮಣೆ ಹಾಕುವಂತ ಸಾಧ್ಯತೆ ಇರುತ್ತೆ ಹಾಲಿ 4 ಶಾಸಕರಿಗೆ ಟಿಕೆಟ್ ಮಿಸ್ ಅಂತ ಹೇಳಿ ಒಂದಿಷ್ಟು ಮೂಲಗಳು ಮಾಹಿತಿಗಳನ್ನು ನೀಡ್ತಾ ಇದ್ದಾವೆ ಇಲ್ಲಿ ರೂಪೇಶ್ ಈಗ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವ ವಿಚಾರ ಕಳೆದ ಹಲವು ದಿನಗಳಿಂದ ಇದ್ದಂತದ್ದು ಅಥವಾ ಇತ್ತೀಚಿಗೆ ಕೆಲವರ ಮೇಲೆ ಆಪಾದನೆ ಆರೋಪಗಳು ಬಂದಂತ ಹಿನ್ನೆಲೆಯಲ್ಲಿ ಹೊಸ ಮುಖಗಳಿಗೆ ಇಲ್ಲಿ ಮಣೆ ಹಾಕ್ತಾ ಇದ್ದಾರೆ ಅನ್ನುವ ಸುಳಿವಿದೆಯಾ ಕುಡ್ ಯು ಗೆಟ್ ಮಿ ಅ ಕ್ಲಾರಿಟಿ ಇಲ್ಲಿ ಇಲ್ಲಿ ಒಂದಿಷ್ಟು ಅಂಶವನ್ನು ಗಮನಿಸುತ್ತಾದ್ರೆ ಒಂದಿಷ್ಟು ಜನ ಯಾಕಂದ್ರೆ ಇಬ್ಬರನ್ನ ಉದಾಹರಣೆ ತೆಗೆದುಕೊಳ್ಳೋಣ ಇಲ್ಲಿ 2-3 ಶಾಸಕರು ಉಡುಪಿಯಲ್ಲಿ ಮತ್ತು ಬೈಂದೂರಲ್ಲೂ ಕೂಡ ಒಂದಿಷ್ಟು ಹೈಕಮಾಂಡ್ ಒಂದಿಷ್ಟು ವಿಚಾರವನ್ನು ಗಮನಿಸಿಕೊಂಡು ಬರ್ತಾ ಇತ್ತು ಯಾಕಂದ್ರೆ ಕಾರ್ಯಕರ್ತರ ವಿರೋಧ ಇರಬಹುದು ಅದೇ ರೀತಿಯಾಗಿ ವೈಯಕ್ತಿಕ ಕೆಲವೊಂದಿಷ್ಟು ಕಾರಣಗಳು ಇರಬಹುದು ಅದೇ ರೀತಿಯಾಗಿ ನಾವು ಕಾಪು ಮಟ್ಟಿಗೆ ಹೇಳೋದಾದ್ರೆ ಇಲ್ಲಿ ಶಾಸಕರು ಪಕ್ಷಕ್ಕೆ ಹೆಚ್ಚು ಕಾಂಟ್ರಿಬ್ಯೂಟ್ ಅನ್ನು ಕೊಡ್ತಾ ಇಲ್ಲ ಮತ್ತು ಹೊಸ ಮುಖಗಳಿಗೆ ಮಣೆ ಹಾಕಬಹುದು ಅನ್ನುವಂತ ಚರ್ಚೆಗಳಿತ್ತು ಹೀಗಾಗಿನೇ ಇಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡು ಕಳೆದ 1 ರಿಂದ 1.5 ವರ್ಷದ ಪ್ಲಾನ್ ಅನ್ನು ಬಿಜೆಪಿ ಮಾಡ್ಕೊಂಡು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಅಂತ ಹೇಳಿ ನಾವು ಇಲ್ಲಿ ಗಮನಿಸಬಹುದು ಅಬ್ಸಲ್ಯೂಟ್ಲಿ ಗಾಟ್ ಇಟ್ ಥ್ಯಾಂಕ್ ಯು ರೂಪೇಶ್